ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಹಯೋಗದೊಂದಿಗೆ ಪಿಡಿಒ ಡಾಟಾ ಎಂಟ್ರಿ ಹಾಗೂ ಸಿಬ್ಬಂದಿಗಳಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟ ನಡೆಸಿದ್ರು. ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಇದನ್ನು ಉದ್ಘಾಟಿಸಿದ್ರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗೋಪಾಲ್ ಕೃಷ್ಣ ಬೀರ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತನಾಡ್ತಾ, ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಪ್ರತಿನಿತ್ಯ ಜನರ ಸಮಸ್ಯೆಗಳನ್ನು ಬಗೆಹರಿಸಲು ಹರಸಾಹಸ ಮಾಡುತ್ತಿದ್ದು, ಅವರುಗಳ ಜೀವನದಲ್ಲಿ ದುಗುಡವಿರೋದನ್ನು ಯಾರೂ ಸಹ ಅರ್ಥ ಮಾಡಿಕೊಳ್ಳದೆ ದಿನನಿತ್ಯ ಸಾರ್ವಜನಿಕರಿಗಾಗಿ ಶ್ರಮಿಸುವ ಜೀವಗಳನ್ನು ಕೆಲಕಾಲ ಅದರಿಂದ ದೂರವಿರಿಸಿ ಮನಸ್ಸನ್ನು ಬದಲಾವಣೆ ಮಾಡುವುದು ಅವಶ್ಯಕವಾಗಿತ್ತು. ಆದುದರಿಂದ ಚಿಂತನೆ ಮಾಡಿ ಅವರೆಲ್ಲರನ್ನ ಒಂದೇ ವೇದಿಕೆಗೆ ತರುವ ಮುಖಾಂತರ ದಿನನಿತ್ಯದ ಜಂಜಾಟವನ್ನು ಮರೆತು ಪುನಃ ಮನೋಲ್ಲಾಸದಿಂದ ಕೆಲಸ ನಿರ್ವಹಣೆ ಮಾಡಲು ಸಹಕಾರಿಯಾಗುವಂತೆ ಚಿಂತೆ ಮಾಡಿ ಅವರಿಗೆ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು 2 ದಿನಗಳ ಕಾಲ ಜಿಲ್ಲಾ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದು, ಪುರುಷರ ವಿಭಾಗದಲ್ಲಿ ಕ್ರಿಕೆಟ್, ಕಬಡ್ಡಿ, ವಾಲಿಬಾಲ್, ಹಗ್ಗ ಜಗಾಟ, ಕೇರಂ, ಶಟಲ್ ಬ್ಯಾಡ್ಮಿಂಟನ್, ಗುಂಡು ಎಸೆದ ಚೆಸ್ ಆಟಗಳು, ಮಹಿಳೆಯರ ವಿಭಾಗದಲ್ಲಿ ಥ್ರೋಬಾಲ್, ಶಟಲ್ ಬ್ಯಾಡ್ಮಿಂಟನ್, ಹಗ್ಗ ಜಗಾಟ, ಕೇರಂ, ಗುಂಡು ಎಸೆದ ಚೆಸ್ ಪಂದ್ಯಗಳನ್ನು ಆಡಿಸಲಾಗ್ತಿದ್ದು, ಎರಡನೇ ದಿವಸ ಕುವೆಂಪು ಕಲಾಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಾಗ್ತಿದ್ದು, ಇದರಿಂದ ನಮ್ಮ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಮನೋಲ್ಲಾಸದ ಜೊತೆಗೆ ಉತ್ಸಾಹದಿಂದ ಕೆಲಸ ಮಾಡಲು ಸಹಕಾರಿಯಾಗುತ್ತದೆ. ಪ್ರತಿಯೊಬ್ಬರಿಗೂ ಬದಲಾವಣೆ ಅತ್ಯವಶ್ಯಕವಾಗಿರ್ತದೆ. ಅದನ್ನು ಸಮಯೋಚಿತವಾಗಿ ಸಹಕರಿಸುವುದು ಹಿರಿಯ ಅಧಿಕಾರಿಗಳು ಮಾಡಬೇಕಾಗಿರ್ತದೆ ಅಂತ ಎಲ್ಲ ಕ್ರೀಡಾಪಟುಗಳಿಗೂ ಶುಭ ಹಾರೈಸಿದ್ರು. ಕ್ರೀಡಾಕೂಟದ ಉದ್ಘಾಟನೆಯನ್ನ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ವಿಕ್ರಮ್ ಅಮಟೆ ನೆರವೇರಿಸಿಕೊಟ್ರು. ಅತೀಕ್ ಪಾಷಾ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಕ್ರೀಡಾ ಜ್ಯೋತಿ ಸ್ವೀಕರಿಸಿದ್ರು. ಜಿಲ್ಲಾ ಪಂಚಾಯತಿಯ ಉಪ ಕಾರ್ಯದರ್ಶಿ ಬಿಆರ್ ಕರೇಗೌಡರು, ಮುಖ್ಯ ಲೆಕ್ಕಾಧಿಕಾರಿ ಶಿವಕುಮಾರ್, ಯೋಜನಾ ನಿರ್ದೇಶಕರಾದ ನಯನ, ಪಂಚಾಯತ್ ರಾಜ್ ಇಂಜಿನಿಯರ್ ವಿಭಾಗದ ಕಾರ್ಯಪಾಲಕ ಅಭಿಯಂತರರಾದ ಜ್ಞಾನಮೂರ್ತಿ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ವಿನಾಯಕ ಜೆ ಹುಲ್ಲೂರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕರಾದ ಮಂಜುಳಾ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದ ತಾರಾನಾಥ್, ಗೀತಾಶಂಕರ್ ತರೀಕೆರೆ ಹಾಗೂ ಅಜ್ಜಂಪುರ, ನವೀನ್ ಕುಮಾರ್ ಎನ್ಆರ್ಪುರ, ಪ್ರವೀಣ್ ಕಡೂರು, ಪುಟ್ಟೇಗೌಡ ಕೊಪ್ಪ, ದಯಾವತಿ ಎಂ ಮೂಡಿಗೆರೆ ಹಾಜರಿದ್ರು. ಗುಂಡು ಎಸೆತದಲ್ಲಿ ಅಜ್ಜಂಪುರ ತಾಲೂಕು ಮುಗುಳಿ ಪಂಚಾಯಿತಿ ಡಾಟಾ ಎಂಟ್ರಿ ಸವಿತಾ ಪ್ರಥಮ ಸ್ಥಾನ ಪಡೆದ್ರು. ಅಜ್ಜಂಪುರ ಸಿಬ್ಬಂದಿಗಳು ಹಗ್ಗಜಗಾಟ ಆಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ರು. ಎಲ್ಲ ಆಟಗಳಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನ ನೀಡಿ ಗೌರವಿಸಲಾಯಿತು. ಪ್ರದೀಪ್ ಹೆಚ್ಚಿ, NKS TV4, ತರೀಕೆರೆ.